ಅನ್ನದಾತ ಸಿದ್ಧಲಿಂಗ ಪ್ರಭು ಕೊಲೆ ಪ್ರಕರಣ ನೈಸ್ ರಸ್ತೆ ರೈತ ಮುಖಂಡರನ್ನ ಕೆರಳಿಸಿದೆ. ಕೊಲೆಯ ಹಿಂದೆ ಕೈವಾಡ ಇರೋ ಅಶೋಕ್ ಖೇಣಿ ರುದ್ರೇಶ್ ಬಂಧನಕ್ಕೆ ಆಗ್ರಹಿಸಿರೋ ರೈತ ಮುಖಂಡರು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಅಂಗಳದಲ್ಲಿ ಹೀಗೆ ಅಮ್ಮನ ಮಡಿಲಲ್ಲಿ ಆಟವಾಡ್ತಾ ಇರೋ ಪುಟ್ಟ ಕಂದನ ಹೆಸರು ಗಗನ್. ಕಳೆದ 5-6 ದಿನಗಳ ಹಿಂದೆ ಮೃತಪಟ್ಟ ನೈಸ್ ರಸ್ತೆ ಹೋರಾಟಗಾರ ಸಿದ್ಧಲಿಂಗ ಪ್ರಭು ಅವರ ಪುತ್ರ. ತಂದೆಯನ್ನ ಕಳೆದುಕೊಂಡಿರೋ ವಿಷಯ ಗೊತ್ತಿಲ್ಲವಾದರೂ ಕೊಲೆಗೆ ಕಾರಣವಾದವರನ್ನ ಬಂಧಿಸಿ ಅಂತ ಫೋಟೋ ಹಿಡಿದು ಮೌನವಾಗಿ ರೋಧಿಸ್ತಾ ಇದ್ದಾನೆ. ನೈಸ್ ಸಂತ್ರಸ್ತರ ಮುಖಂಡ ಸಿದ್ಧಲಿಂಗ ಪ್ರಭು ಕೊಲೆ ನಡೆದು 5-6 ದಿನಗಳೇ ಆಯಿತು. ಆದರೆ ಕೊಲೆಯಲ್ಲಿ ಕೈವಾಡವಿರುವ ನೈಸ್ ಸಂಸ್ಥೆಯ ಒಡೆಯ ಅಶೋಕ್ ಖೇಣಿ ಮತ್ತು ರುದ್ರೇಶ್ನನ್ನ ಪೊಲೀಸರು ಇನ್ನೂ ಬಂಧಿಸಿಲ್ಲ. ಪ್ರಭಾವಿ ವ್ಯಕ್ತಿಗಳು ಸಂಚು ನಡೆಸಿರೋ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಪ್ರಗತಿಪರ ಚಿಂತಕರು ಆಗ್ರಹಿಸಿದ್ದಾರೆ. ಅಲ್ಲದೆ ಜೀವ ಬೆದರಿಕೆಯ ಬಗ್ಗೆ ಕೊಲೆಗೂ ಮುನ್ನ ದೂರು ನೀಡಿದ್ದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು. ನಿನ್ನ ವಿರುದ್ಧ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾನಪ್ಪ, ನಿನ್ನನ್ನು ಸಾಯಿಸ್ತೀಯ ಅಂತ ಹೇಳಿದ್ದಾನೆ, ನನಗೆ ಆ ಭೀತಿ ಇದೆ ಅಂತ ಹೇಳಿದ್ದಾನೆ, ನೀನು ಅದ್ರ ಬಗ್ಗೆ ಏನು ಹೇಳ್ತೀಯ ಅಂತ ಒಂದು ಸ್ಟೇಟ್ಮೆಂಟ್ ತೊಗೊಂಡಿದ್ದಾನ? ಇವರು ಪೊಲೀಸ್ನವರ ಅಥವಾ ಅವ್ರು ಸಾಕ್ತಾ ಇರೋ ನಾಯಿಗಳ? ಇಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾನ, ಇಲ್ಲಿ ಸಿಎಂ ಇದ್ದಾನ, ಅಲ್ಲಿ ಸಿಎಂ ಕುರ್ಚಿಲಿ ಕೂತಿರೋನು 4 ದಿನದಿಂದ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪ್ರತಿಯೊಂದು ಟ್ಯಾಬ್ಲೆಟಲ್ಲಿ ಬರ್ತಾ ಇದೆ, ಎಲ್ಲ ಕಡೆ ಬರ್ತಾ ಇದೆ. ಅವನು ಕುರುಡ ಸದಾನಂದ ಗೌಡನ ಅಥವಾ ಮುಖ್ಯಮಂತ್ರಿ ಸದಾನಂದ ಗೌಡನ, ಅಲ್ಲಿ ಕೂತಿರೋ ಅಶೋಕ್ ಅನ್ನೋನು, ಅವನು ಹೋಮ್ ಮಿನಿಸ್ಟರ್ ಲಾಯಕ್ ಅವನು. ಕೃತ್ಯದ ಹಿಂದಿರೋ ಆರೋಪಿಗಳನ್ನು ಬಂಧಿಸಿದರೆ ಮಾತ್ರ ಸಿದ್ಧಲಿಂಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಲ್ಲದೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಪ್ರಭು ಪತ್ನಿ ಮಮತಾ ಎಚ್ಚರಿಸಿದ್ದಾರೆ. ಅವರು ಹಂಗೂ ಅನುಮಾನ ಪಟ್ಕೊಂಡು ಅವರೇನಾದರೂ ಅಕಸ್ಮಾತ್ ನನ್ನನ್ನು ಕೊಲೆ ಮಾಡಿದ್ರು ಕೂಡ ನೀನು ಧೈರ್ಯ ಕೆಡಬೇಡ, ಪಂಚಲಿಂಗಯ್ಯ ಅವ್ರ ಜೊತೆ ಹೋರಾಡಿ ನನಗೆ ನ್ಯಾಯ ಕೊಡಿಸು ಅಂತ ಹೇಳಿದರು. ನ್ಯಾಯಕ್ಕೋಸ್ಕರ ಇಲ್ಲಿವರೆಗೂ ಹೋರಾಡ್ತಾ ಇದ್ದೀವಿ. 50 ಲಕ್ಷ ದುಡ್ಡಿನ ಆಸೆ ತೋರಿಸಿ ಕೂಡ ಅವರು ರಾಜಿಯಾಗು ನಮ್ಮ ಜೊತೆ ಅಂತ ಹೇಳಿದ್ರಂತೆ. ಇವ್ರು ನಾನಾಗಲ್ಲ, ನಮ್ಮ ಪಂಚಲಿಂಗಯ್ಯವ್ರನ್ನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ್ರಂತೆ. ಇಷ್ಟರ ನಡುವೆ ಪ್ರಭು ಕೊಲೆಯಾದ ಸ್ಥಳಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದರು. ಇಷ್ಟೆಲ್ಲ ಆದರೂ ತಲಘಟ್ಟಪುರ ಪೊಲೀಸರು ಆರೋಪಿಗಳ ಕೈಗೆ ಕೋಳ ತೊಡಿಸದಿರೋದು ಮಾತ್ರ ಖಾಕಿ ಪಡೆಯ ಇರುವಿಕೆಯನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7.